ಮೂವಿ ಸ್ಟಾರ್ಟ್ ಆಗುತ್ತೆ 1980 ಲೈಟ್ ಹೌಸ್ನ ಹತ್ತಿರ ಫಿಕ್ಸ್ ಅಂಡ್ ಡೇಟ್ಸ್ ಬ್ಯಾಂಡ್ ಗ್ರೂಪ್ ಅನ್ನು ನೋಡ್ತೇವೆ. ಅವರು ಸಾಂಗ್ಸ್ ಹಾಡುತ್ತಾ ಎಂಜಾಯ್ ಮಾಡ್ತಾ ಇರ್ತಾರೆ. ಆವಾಗ ನಾವು ಎರಡು ಮರ್ಮೇಡ್ಸ್ ಅನ್ನು ನೋಡ್ತೇವೆ. ಆ ಮರ್ಮೇಡ್ಸ್ ಹಾಡು ಹಾಡಲು ಶುರು ಮಾಡ್ತಾರೆ. ಅದರಿಂದ ಬ್ಯಾಂಡ್ ಗ್ರೂಪ್ನ ಇಬ್ಬರು ಸದಸ್ಯರು ಹಿಪ್ನೋಟೈಸ್ ಆಗುತ್ತಾರೆ. ಯಾಕೆಂದರೆ ಅವರ ವಿಶೇಷ ಶಕ್ತಿಗಳಲ್ಲಿ ಇದು ಒಂದು ಶಕ್ತಿಯಾಗಿರುತ್ತದೆ. ಬ್ಯಾಂಡ್ ಗ್ರೂಪ್ನ ಇಬ್ಬರು ಸದಸ್ಯರು ಆ ಮರ್ಮೇಡ್ಸ್ಗಳ ಹತ್ತಿರ ಹೋಗುವಾಗ ಅದೇ ಗ್ರೂಪಿನ ಒಬ್ಬ ಸದಸ್ಯ ಬಂದು ಕಿರುಚುತ್ತಾಳೆ. ಅದರ ನಂತರ ಈ ಬ್ಯಾಂಡ್ ಗ್ರೂಪ್ ಆ ಎರಡು ಮರ್ಮೇಡ್ಸ್ಗಳನ್ನು ಅವರು ಕೆಲಸ ಮಾಡುತ್ತಿದ್ದಂತಹ ನೈಟ್ ಕ್ಲಬ್ಗೆ ಕರೆದುಕೊಂಡು ಬರುತ್ತಾರೆ. ಇಲ್ಲಿ ಇವರು ಮನುಷ್ಯನ ರೂಪದಲ್ಲಿ ಇರುತ್ತಾರೆ. ಯಾಕೆಂದರೆ ನೀರಿನ ಹೊರಗೆ ಬಂದಾಗ ಇವರು ಕೂಡ ಮನುಷ್ಯನ ರೂಪದಲ್ಲಿ ಪರಿವರ್ತನೆ ಆಗುತ್ತಾರೆ. ಪರ್ಕುಸಿಸ್ತ ಅವರ ಮೇಲೆ ನೀರು ಹಾಕುತ್ತಾನೆ. ಅವನು ನೀರು ಹಾಕಿದ ಮೇಲೆ ಅವರ ಬಾಲಗಳು ಬರುತ್ತವೆ. ಇದನ್ನ ನೋಡಿದ ನೈಟ್ ಕ್ಲಬ್ ಓನರಿಗೆ ಶಾಕ್ ಆಗುತ್ತೆ. ಇದು ನೈಟ್ ಕ್ಲಬ್ ಆಗಿರುವುದರಿಂದ ಅವನು ಮರ್ಮೇಡ್ಗಳನ್ನು ಬ್ಯಾಕ್ ಸಿಂಗರ್ ಹಾಗೂ ಸ್ಟ್ರಿಪ್ಪರ್ಗಳಾಗಿ ಇಟ್ಟುಕೊಳ್ಳುತ್ತಾನೆ. ನಂತರ ಮರ್ಮೇಡ್ಗಳಾದ ಗೋಲ್ಡನ್ ಮತ್ತು ಸಿಲ್ವರ್ ಫಿಕ್ಸ್ ಅಂಡ್ ಡೇಟ್ಸ್ ಬ್ಯಾಂಡ್ ಗ್ರೂಪ್ ಒಟ್ಟಿಗೆ ಇರಲು ಶುರು ಮಾಡುತ್ತಾರೆ. ಇದೇ ರೀತಿ ಅವರು ತಮ್ಮ ಹಾಡಿನ ಮೂಲಕ ತುಂಬ ಜನರನ್ನು ಅಟ್ರಾಕ್ಟ್ ಮಾಡಿಕೊಳ್ಳುತ್ತಾರೆ. ಇದನ್ನು ನೋಡಿ ತುಂಬ ಜನ ಆ ನೈಟ್ ಕ್ಲಬ್ಗೆ ಬರುತ್ತಿದ್ದರು. ಯಾಕೆಂದರೆ ಅವರ ಹಾಡನ್ನು ಕೇಳಿದವರು ಅಲ್ಲಿಗೆ ಬರದೇ ಇರಲು ಆಗುತ್ತಿರಲಿಲ್ಲ. ಇದೇ ರೀತಿ ಮುಂದುವರಿಯುತ್ತೆ. ನೈಟ್ ಕ್ಲಬ್ಗೆ ಬರುವ ಎಲ್ಲರಿಗೂ ಗೊತ್ತಿತ್ತು ಇವರು ನಿಜವಾದ ಮರ್ಮೇಡ್ಸ್ ಅಂತ. ಯಾಕೆಂದರೆ ಅವರ ಎದುರೇ ಅವರು ತಮ್ಮ ಮರ್ಮೇಡ್ ರೂಪದಲ್ಲಿ ಪರಿವರ್ತನೆ ಆಗುತ್ತಿದ್ದರು. ಅದನ್ನು ನೋಡಿ ಎಲ್ಲರೂ ಶಾಕ್ ಆಗುತ್ತಿದ್ದರು. ಇದರೊಂದಿಗೆ ಸಿಲ್ವರ್ಗೆ ಫಿಕ್ಸ್ ಅಂಡ್ ಡೇಟ್ ಬ್ಯಾಂಡ್ನ ಮೆಂಬರ್ ಮೀಟೆಕ್ಸ್ ಮೇಲೆ ಲವ್ ಆಗುತ್ತೆ. ಆದರೆ ಮೀಟೆಕ್ಸ್ ಅವಳನ್ನು ಟ್ರೂ ಆಗಿ ಲವ್ ಮಾಡುತ್ತಿರಲಿಲ್ಲ. ಅವನು ತನ್ನ ಸ್ವಾರ್ಥಕ್ಕಾಗಿ ಅವಳನ್ನು ಯೂಸ್ ಮಾಡುತ್ತಿದ್ದ. ಇನ್ನೊಂದು ರೀಸನ್ ಏನೆಂದರೆ ಅವಳು ಮರ್ಮೇಡ್ ಆಗಿರುವ ಕಾರಣ ಅವಳೊಂದಿಗೆ ಲೈಂಗಿಕವಾಗಿ ಇರಲು ಸಾಧ್ಯವಾಗುತ್ತಿರಲಿಲ್ಲ. ಹಾಗಾಗಿ ಅವನಿಗೆ ಅವಳ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ. ಗೋಲ್ಡನ್ಗೆ ಸಿಲ್ವರ್ ಹಾಗೂ ಮೀಟೆಕ್ಸ್ ಇಬ್ಬರು ಲವ್ ಮಾಡೋದು ಅವಳಿಗೆ ಇಷ್ಟವಿರಲಿಲ್ಲ. ಯಾಕೆಂದರೆ ಅವಳಿಗೆ ಅನಿಸುತ್ತಿತ್ತು ಅವಳು ಒಬ್ಬಂಟಿಯಾಗಿದ್ದಾಳೆ ಎಂದು. ಗೋಲ್ಡನ್ಗೆ ಅನಿಸುತ್ತಿತ್ತು ಸಿಲ್ವರ್ ಮೀಟೆಕ್ಸ್ಒಂದಿಗೆ ಸುಳ್ಳು ಪ್ರೀತಿಯನ್ನು ಮಾಡುತ್ತಿದ್ದಾಳೆ ಮೀಟೆಕ್ಸನ್ನು ತಿನ್ನಲು. ಹಾಗಾಗಿ ಗೋಲ್ಡನ್ ಹೋಗಿ ಸಿಲ್ವರ್ ಹತ್ತಿರ ಕೇಳುತ್ತಾಳೆ, ನೀನು ಅವನನ್ನು ತಿನ್ನಲು ಅವನೊಂದಿಗೆ ಪ್ರೀತಿಯ ನಾಟಕ ಮಾಡುತ್ತಿದ್ದೀಯಾ ಎಂದು. ಅದಕ್ಕೆ ಸಿಲ್ವರ್ ಹೇಳುತ್ತಾಳೆ, ಇಲ್ಲ, ನಾನು ಅವನನ್ನು ನಿಜವಾಗಿಯೂ ಪ್ರೀತಿಸುತ್ತಿದ್ದೇನೆ. ಇದರ ಮೂಲಕ ನಮಗೆ ಗೊತ್ತಾಗುತ್ತೆ ಈ ಮರ್ಮೇಡ್ಸ್ ಮನುಷ್ಯರನ್ನು ಕೂಡ ತಿನ್ನುತ್ತಾರೆ ಅಂತ. ಗೋಲ್ಡನ್ ಒಬ್ಬ ವ್ಯಕ್ತಿಯೊಂದಿಗೆ ನದಿಯ ತೀರಕ್ಕೆ ಹೋಗುತ್ತಾಳೆ. ಅಲ್ಲಿ ಗೋಲ್ಡನ್ ಆ ವ್ಯಕ್ತಿಯನ್ನು ಜೀವಂತವಾಗಿ ಕಚ್ಚಿ ತಿಂದು ಅವನನ್ನು ಸಾಯಿಸುತ್ತಾಳೆ. ಇದರಿಂದ ಪ್ರೂವ್ ಆಗುತ್ತೆ ಮರ್ಮೇಡ್ಸ್ ಮನುಷ್ಯರನ್ನು ತಿನ್ನುತ್ತಾರೆ ಅಂತ. ಇಲ್ಲಿ ಸಿಲ್ವರ್ ಮೀಟೆಕ್ಸ್ ಅನ್ನು ಹುಡುಕುತ್ತಿರುತ್ತಾಳೆ. ಅವಾಗ ಮೀಟೆಕ್ಸ್ನ ವಾಯ್ಸ್ ಕೇಳಿ ಬರುತ್ತೆ. ಅವಳು ನೋಡಿದಾಗ ಮೀಟೆಕ್ಸ್ ಕ್ರೈಸ್ಯನ ಜೊತೆ ಇದ್ದಾನೆ. ಇವರಿಬ್ಬರು ಇಂಟರ್ಕೋರ್ಸ್ ಮಾಡುತ್ತಾ ಇರುತ್ತಾರೆ. ಇದನ್ನು ನೋಡಿ ಸಿಲ್ವರ್ಗೆ ತುಂಬ ದುಃಖವಾಗುತ್ತೆ. ಆದರೂ ಕೂಡ ಅವಳು ಹೊರಗೆ ಹೋಗಿ ಅವನಿಗೆ ವೇಟ್ ಮಾಡುತ್ತಾಳೆ. ನಂತರ ಮೀಟೆಕ್ಸ್ ಹೊರಗೆ ಬಂದಾಗ ಅವನ ಹತ್ತಿರ ಅವಳು ಅದರ ಬಗ್ಗೆ ಏನೂ ಕೇಳುವುದಿಲ್ಲ, ಏನು ಗೊತ್ತಿಲ್ಲದ ಹಾಗೆ ಇರುತ್ತಾಳೆ. ನಂತರ ಅವಳು ಅವನನ್ನು ಬಾತ್ರೂಮ್ಗೆ ಕರೆದುಕೊಂಡು ಹೋಗಿ ಬಟ್ಟೆ ಬಿಚ್ಚಿ ಅವಳು ಮರ್ಮೇಡ್ ಆಗಿ ಪರಿವರ್ತನೆ ಆಗ್ತಾಳೆ. ನಂತರ ಅವನನ್ನು ಹತ್ತಿರ ಕರೆಯುತ್ತಾಳೆ. ಅದಕ್ಕೆ ಮೀಟೆಕ್ಸ್ ಹೇಳುತ್ತಾನೆ, ನೀನು ನನ್ನ ಪ್ರಕಾರ ಒಂದು ಮರ್ಮೇಡ್ ಫಿಶ್ ಹಾಗೂ ಒಂದು ಪ್ರಾಣಿ ಅಷ್ಟೇ, ಹಾಗಾಗಿ ನಾನು ನಿನ್ನೊಂದಿಗೆ ಇಂಟಿಮೇಟ್ ಆಗಲು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ. ಅಷ್ಟರಲ್ಲಿ ಸಿಲ್ವರ್ ಸಾಂಗ್ ಹಾಡಿ ಅವನನ್ನು ಅಟ್ರಾಕ್ಟ್ ಮಾಡಿ ರೊಮ್ಯಾನ್ಸ್ ಮಾಡುತ್ತಾರೆ. ಸ್ವಲ್ಪ ಸಮಯದ ನಂತರ ನೈಟ್ ಕ್ಲಬ್ಗೆ ಟ್ರಿಟಾನ್ ಎಂಬ ವ್ಯಕ್ತಿ ಬರುತ್ತಾನೆ. ಅವನು ಕೂಡ ಒಂದು ಸಮಯದಲ್ಲಿ ಸೀ ಕ್ರಿಯೇಚರ್ ಆಗಿದ್ದ. ಅವನು ಹೇಳ್ತಾನೆ, ನಾನು ಮೆಟಲ್ ಬ್ಯಾಂಡ್ ಗ್ರೂಪ್ನ ಮೆಂಬರ್. ನಿನ್ನ ತಂಗಿ ಸಿಲ್ವರ್ ಮೀಟೆಕ್ಸ್ನೊಂದಿಗೆ ತುಂಬಾ ಕ್ಲೋಸ್ ಆಗುತ್ತಿದ್ದಾಳೆ. ಅಕಸ್ಮಾತ್ ನಿನ್ನ ತಂಗಿ ಮೀಟೆಕ್ಸನ್ನು ಟ್ರೂ ಲವ್ ಮಾಡಿದರೆ ಹಾಗೂ ಮೀಟೆಕ್ಸ್ ಇನ್ನೊಂದು ಹುಡುಗಿಯನ್ನು ಲವ್ ಮಾಡಿದರೆ ನಿನ್ನ ತಂಗಿ ಸಿ ಫಾರ್ಮಲ್ಲಿ ಬದಲಾಗುತ್ತಾಳೆ. ಸಿಲ್ವರ್ ತನ್ನ ಬಾಲವನ್ನು ಕಳೆದುಕೊಂಡರೆ ಸ್ವರವನ್ನು ಕೂಡ ಕಳೆದುಕೊಳ್ಳುತ್ತಾಳೆ. ಇದನ್ನು ಗೋಲ್ಡನ್ ಸಿಲ್ವರ್ಗೆ ಹೇಳ್ತಾಳೆ. ಆದರೆ ಸಿಲ್ವರ್ ಇದನ್ನು ಕೇರ್ ಮಾಡೋದಿಲ್ಲ. ಇದರ ನಂತರ ನಮಗೆ ಗೊತ್ತಾಗುತ್ತೆ ಗೋಲ್ಡನ್ ಸಾಯಿಸಿದ ವ್ಯಕ್ತಿಯ ಬಗ್ಗೆ ಪೊಲೀಸರಿಗೆ ಗೊತ್ತಾಗುತ್ತೆ. ಅವರಿಗೆ ಗೋಲ್ಡನ್ನ ಮೇಲೆ ಡೌಟ್ ಆಗುತ್ತೆ. ಅದಕ್ಕೆ ಒಂದು ಆಫೀಸರ್ ಅವಳ ಮೇಲೆ ಕಣ್ಣಿಡಲು ಪ್ರಾರಂಭಿಸುತ್ತಾಳೆ. ಅವಳು ಗೋಲ್ಡನ್ನ ಹತ್ತಿರ ಮರ್ಡರ್ ಮತ್ತು ಆ ವ್ಯಕ್ತಿಯ ಬಗ್ಗೆ ಕೇಳುತ್ತಾಳೆ. ಆದರೆ ಗೋಲ್ಡನ್ ತನ್ನ ಸ್ವರದಿಂದ ಆ ಪೊಲೀಸ್ ಆಫೀಸರನ್ನು ಹಿಪ್ನೋಟೈಸ್ ಮಾಡಿ ತನ್ನ ಸೌಂದರ್ಯಕ್ಕೆ ಅವಳನ್ನು ಸೆಳೆಯುತ್ತಾಳೆ. ನೆಕ್ಸ್ಟ್ ಡೇ ಒಂದು ನ್ಯೂಸ್ನಿಂದ ಗೊತ್ತಾಗುತ್ತೆ ಬೀಚ್ನ ಹತ್ತಿರ ಒಂದು ಮರ್ಡರ್ ಆಗಿದೆ ಅಂತ. ಈ ಮರ್ಡರನ್ನು ಬೇರೆ ಯಾರೂ ಅಲ್ಲ, ಗೋಲ್ಡನ್ ಮಾಡಿರುತ್ತಾಳೆ. ಅವಾಗ ಗೋಲ್ಡನ್ ಅನ್ನು ಹಿಡಿಯಲು ಬಂದ ಆಫೀಸರ್ ಹೇಳ್ತಾಳೆ, ಬಾಡಿಯನ್ನು ನಾಯಿ ಮತ್ತು ಕಾಡಿನ ಪ್ರಾಣಿಗಳು ತಿಂದಿವೆ. ಅವಳು ಗೋಲ್ಡನ್ನ ಬಗ್ಗೆ ಏನೂ ಹೇಳುವುದಿಲ್ಲ.
ನಂತರ ಅವಳು ಹೇಳ್ತಾಳೆ ಯಾರಾದರೂ ವಿಟ್ನೆಸ್ ಸಿಗುತ್ತಾರೆ ಆವಾಗ ನಾವು ಅವರ ಹತ್ತಿರ ಈ ಮರ್ಡರ್ ಬಗ್ಗೆ ಮಾತನಾಡುತ್ತೇವೆ ಮತ್ತು ಈ ಮರ್ಡರ್ ಯಾರು ಮಾಡಿದ್ದಾರೋ ಅವರನ್ನು ಹಿಡಿಯುತ್ತೇವೆ ಆದರೆ ಸಿಲ್ವರ್ಗೆ ಗೊತ್ತಾಗುತ್ತೆ ಆ ವ್ಯಕ್ತಿಯನ್ನು ಗೋಲ್ಡನ್ನೇ ಸಾಯಿಸಿರುತ್ತಾಳೆ ಎಂದು ಇದರ ನಂತರ ಅವರಿಬ್ಬರೂ ವಾದಿಸುತ್ತಿರುತ್ತಾರೆ ಆವಾಗ ಪರ್ಕುಸಿಸ್ತ ಬಂದು ಅವರಿಗೆ ಪಂಚ್ ಹೊಡೆದು ಅವರ ಮತ್ತಿ ತಪ್ಪಿಸುತ್ತಾನೆ ಆವಾಗ ಅವರಿಗೆ ಅನಿಸುತ್ತೆ ಇವರಿಬ್ಬರೂ ಸತ್ತಿದ್ದಾರೆ ಅಂತ ನಂತರ ಅವರಿಬ್ಬರನ್ನು ಒಂದು ಕಾರ್ಪೆಟ್ಗೆ ಹಾಕಿ ನದಿಗೆ ಬಿಸಾಕುತ್ತಾರೆ ಆದರೆ ಗೋಲ್ಡನ್ ಮತ್ತು ಸಿಲ್ವರ್ ಸತ್ತಿರಲ್ಲ ಜೀವಂತವಾಗಿರುತ್ತಾರೆ ಇವರಿಬ್ಬರೂ ನದಿಯಿಂದ ಹೊರಗೆ ಬಂದು ಕೆಲವು ವ್ಯಕ್ತಿಗಳನ್ನು ಸಾಯಿಸಿ ತಿನ್ನುತ್ತಾರೆ ನಂತರ ಇವರು ವಾಪಸ್ ಬ್ಯಾಂಡ್ ಗ್ರೂಪ್ನ ಹತ್ತಿರ ನೈಟ್ ಕ್ಲಬ್ಗೆ ಬರುತ್ತಾರೆ ಇವರು ಎಲ್ಲರ ಹತ್ತಿರ ಕ್ಷಮೆ ಕೇಳ್ತಾರೆ ಮತ್ತೆ ಹೇಳ್ತಾರೆ ಏನೆಲ್ಲ ಆಗಿದೆ ಅದಕ್ಕೆ ಕ್ಷಮಿಸಿ ಎಂದು ನಂತರ ಪರ್ಕುಸಿಸ್ತ ಅವರನ್ನು ಕ್ಷಮಿಸಿ ಗೋಲ್ಡನ್ನ ಕೈಗೆ ಮುತ್ತು ಕೊಡುತ್ತಾನೆ ನಂತರ ಗೋಲ್ಡನ್ ಅವನಿಗೆ ಹೇಳುತ್ತಾಳೆ ನಾವು ಹುಚ್ಚರಲ್ಲ ಅಂತ ಹೇಳಿ ಗೋಲ್ಡನ್ ಪರ್ಕುಸಿಸ್ತನ ಒಂದು ಬೆರಳನ್ನು ಕಚ್ಚಿ ತಿನ್ನುತ್ತಾಳೆ ನಂತರ ಅವರಿಬ್ಬರೂ ಮತ್ತೆ ಬ್ಯಾಂಡ್ ಗ್ರೂಪ್ ಅನ್ನು ಜಾಯಿನ್ ಆಗ್ತಾರೆ ಸಿಲ್ವರ್ ಮೀಟೆಕ್ಸ್ ಅನ್ನು ಪ್ರೀತಿಸುತ್ತಿದ್ದಳು ಆದರೆ ಮೀಟೆಕ್ಸ್ ಅವಳನ್ನು ಪ್ರೀತಿಸುತ್ತಿರಲಿಲ್ಲ ಅದಕ್ಕೆ ಸಿಲ್ವರ್ ತನ್ನ ಬಾಲವನ್ನು ತೆಗೆಯಲು ಡಿಸೈಡ್ ಮಾಡ್ತಾಳೆ ಅದರಿಂದ ಅವಳು ಒಂದು ನಾರ್ಮಲ್ ಮನುಷ್ಯಳಾಗುತ್ತಾಳೆ ಮತ್ತೆ ಅವರಿಬ್ಬರು ಒಂದಾಗಬಹುದು ಎಂದು ಯೋಚಿಸುತ್ತಾಳೆ ನಂತರ ಸಿಲ್ವರ್ ತನ್ನ ಕೆಳಗಿನ ಅಂಗವನ್ನು ಸರ್ಜರಿ ಮುಖಾಂತರ ಮನುಷ್ಯನ ಬಾಡಿಯೊಂದಿಗೆ ಪರಿವರ್ತನೆ ಮಾಡಿಕೊಳ್ಳುತ್ತಾಳೆ ಇದರಿಂದ ಅವಳು ಮೂಗಿಯಾಗುತ್ತಾಳೆ ಮತ್ತು ಅವಳಿಗೆ ಈಗ ಹಾಡು ಹಾಡಲು ಆಗುತ್ತಿರಲಿಲ್ಲ ದೆನ್ ಆಪರೇಷನ್ನ ನಂತರ ಹೀಗೇನೆ ಸಮಯ ಕಳೆಯುತ್ತೆ ನಂತರ ಸಿಲ್ವರ್ ಮೆಲ್ಲ ಮೆಲ್ಲನೆ ರಿಕವರ್ ಆಗುತ್ತಾಳೆ ಮತ್ತು ವೀಲ್ ಚೇರ್ನ ಸಹಾಯದಿಂದ ನಡೆಯಲು ಶುರು ಮಾಡುತ್ತಾಳೆ ಅದರ ನಂತರ ಮೀಟೆಕ್ಸ್ ಅವಳಿಗೆ ಒಂದು ಹೂವನ್ನು ತರುತ್ತಾನೆ ಅಲ್ಲಿ ಅವರಿಬ್ಬರು ಇಂಟರ್ಕೋರ್ಸ್ ಆಗುತ್ತಾರೆ ಆದ್ದರಿಂದ ಮೀಟೆಕ್ಸ್ನ ಮೇಲೆ ಸಿಲ್ವರ್ನ ರಕ್ತ ಬೀಳುತ್ತೆ ಇದರಿಂದ ಮೀಟೆಕ್ಗೆ ಅಸಹ್ಯವಾಗುತ್ತೆ ಮತ್ತು ಅವನು ಸಿಲ್ವರ್ ಅನ್ನು ಬಿಡುತ್ತಾನೆ ಅಂದರೆ ಅವನು ಅವಳೊಟ್ಟಿಗೆ ಬ್ರೇಕಪ್ ಮಾಡುತ್ತಾನೆ ಇದು ಸಿಲ್ವರ್ಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ ಏಕೆಂದರೆ ಮೀಟೆಕ್ಗೋಸ್ಕರನೇ ತನ್ನ ಬಾಲವನ್ನು ಹಾಗೂ ಸ್ವರವನ್ನು ಕಳೆದುಕೊಂಡಿರುತ್ತಾಳೆ ಸ್ವಲ್ಪ ಸಮಯದ ನಂತರ ಮೀಟೆಕ್ ಒಂದು ಹುಡುಗಿಯನ್ನು ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ನೋಡ್ತಾನೆ ಅವರಿಬ್ಬರು ಪ್ರೀತಿಸಲು ಶುರು ಮಾಡುತ್ತಾರೆ ಸ್ವಲ್ಪ ದಿನದ ನಂತರ ಅವರಿಬ್ಬರು ಮದುವೆ ಆಗುತ್ತಿರುತ್ತಾರೆ ಅದನ್ನು ನೋಡಿ ಸಿಲ್ವರ್ಗೆ ಬೇಜಾರಾಗುತ್ತದೆ ಗೋಲ್ಡನ್ ಮತ್ತು ಟೈಟ್ರಾನ್ಗೆ ಗೊತ್ತಾಗುತ್ತೆ ಇನ್ನು ಸಿಲ್ವರ್ ಸಿ ಫಾರ್ಮಲ್ಲಿ ಬದಲಾಗುತ್ತಾಳೆ ಏಕೆಂದರೆ ಅವಳು ಪ್ರೀತಿ ಮಾಡುತ್ತಿದ್ದ ಮೀಟೆಕ್ ಬೇರೆ ಯುವತಿಯನ್ನು ಮದುವೆಯಾಗುತ್ತಿದ್ದಾನೆ ನಂತರ ಟೈಟ್ರಾನ್ ಗೋಲ್ಡನ್ ಸಿಲ್ವರ್ಗೆ ಹೇಳುತ್ತಾರೆ ನೀನು ಸೂರ್ಯ ಉದಯಿಸುವ ಮೊದಲು ಮೀಟೆಕ್ ಅನ್ನು ಸಾಯಿಸಬೇಕಾಗುತ್ತೆ ಇಲ್ಲದಿದ್ದರೆ ನೀನು ಸಿ ಫಾರ್ಮ್ ಆಗಿ ಬದಲಾಗುತ್ತೀಯ ಗೋಲ್ಡನ್ ಕೂಡ ಸಿಲ್ವರ್ಗೆ ಮೀಟೆಕ್ ಅನ್ನು ತಿನ್ನಲು ಹೇಳುತ್ತಾಳೆ ನೆಕ್ಸ್ಟ್ ಡೇ ಸಿಲ್ವರ್ ಮೀಟೆಕ್ಸ್ ಬಳಿ ಹೋಗುತ್ತಾಳೆ ಇಬ್ಬರು ಡ್ಯಾನ್ಸ್ ಮಾಡಲು ಶುರು ಮಾಡ್ತಾರೆ ಆದರೆ ಸಿಲ್ವರ್ಗೆ ಮೀಟೆಕ್ಸ್ ಅನ್ನು ಸಾಯಿಸಲು ಮನಸ್ಸಾಗೋದಿಲ್ಲ ಅಷ್ಟರಲ್ಲಿ ಸೂರ್ಯ ಉದಯಿಸುತ್ತಾನೆ ಆವಾಗ ಸೂರ್ಯನ ಕಿರಣಗಳು ಅವಳ ಮೇಲೆ ಬೀಳುತ್ತೆ ಹಾಗಾಗಿ ಅವಳು ಸಿ ಫಾರ್ಮಲ್ಲಿ ಬದಲಾಗುತ್ತಾಳೆ ಆದರೆ ಮೀಟೆಕ್ಗೆ ಏನೂ ಗೊತ್ತಾಗಲ್ಲ ಅಲ್ಲಿ ಏನು ಆಯಿತು ಅಂತ ಅದನ್ನು ನೋಡಿ ಗೋಲ್ಡನ್ಗೆ ತುಂಬ ಕೋಪ ಬರುತ್ತೆ ಅವನಿಂದಾಗಿ ತನ್ನ ತಂಗಿಯನ್ನು ಕಳೆದುಕೊಂಡೆ ಎಂದು ಮೀಟೆಕ್ ಅನ್ನು ಸಾಯಿಸಿ ಓಷನ್ಗೆ ಮರಳುತ್ತಾಳೆ ಇಲ್ಲಿಗೆ ಮೂವಿ ಎಂಡ್ ಆಗುತ್ತೆ